ವೀಕ್ಷಕರೇ, ಶಿಕ್ಷಕರಾದ ನಮಗೆ ನಮ್ಮ ವಿದ್ಯಾರ್ಥಿಗಳೇ ಪ್ರಪಂಚ. ಏನೇ ದುಃಖ ಇರಲಿ, ಏನೇ ನೋವುಗಳಿರಲಿ, ನಾವು ತರಗತಿಗೆ ಹೋದಾಗ ವಿದ್ಯಾರ್ಥಿಗಳ ಮುಖವನ್ನು ನೋಡಿದಾಗ ಎಲ್ಲವೂ ಕೂಡ ಮರೆತು ಹೋಗುತ್ತೆ. ನಮಗೆ ಗೊತ್ತಿರುವಂತಹ ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ಧಾರೆ ಎರೆಯುವುದಕ್ಕಿಂತ ಒಂದು ದೊಡ್ಡ ಸಂತೋಷದ ವಿಷಯ ಬೇರೇನಿಲ್ಲ ಅಂದ್ಕೊಳ್ತೇನೆ. ಶಿಕ್ಷಕರಾದ ನಮಗೆ ವಿದ್ಯಾರ್ಥಿಗಳ ಕಡೆಯಿಂದ ಬೇಕಾಗಿರುವಂಥದ್ದು ಅವರ ಪ್ರೀತಿ, ಮತ್ತು ಅವರು ಜೀವನದಲ್ಲಿ ಚೆನ್ನಾಗಿರಬೇಕು, ಸಾಧನೆಯನ್ನು ಮಾಡಬೇಕು, ಜೀವನದಲ್ಲಿ ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಎನ್ನುವಂತಹ ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿರುತ್ತೆ. ಅದು ಬಿಟ್ಟು ವಿದ್ಯಾರ್ಥಿಗಳು ನಮಗೇನಾದರೂ ಕೊಡಲಿ, ನಮ್ಮನ್ನು ಸಂತೋಷ ಪಡಿಸಲಿ, ನಮಗೆ ಗಿಫ್ಟ್ಗಳನ್ನು ಕೊಡಲಿ, ಈ ರೀತಿಯ ಯಾವ ಬಯಕೆಗಳು ಯಾವುದೇ ಶಿಕ್ಷಕರಲ್ಲಿರೋದಿಲ್ಲ. ಆದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ನಮ್ಮ ಮೇಲಿರುವಂತಹ ಪ್ರೀತಿ ಗೌರವದ ಪ್ರತೀಕವಾಗಿ ಅವರು ಮಾಡುವಂಥ ಕೆಲವು ಒಳ್ಳೆಯ ಕೆಲಸಗಳು ನಿಜಕ್ಕೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅದೇ ರೀತಿ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ಸನ್ನಿವೇಶವನ್ನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ವಿದ್ಯಾರ್ಥಿಗಳು ಅನಿರೀಕ್ಷಿತವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರು ಸಂತೋಷಪಟ್ಟರು. ಖಂಡಿತ ಇದಕ್ಕಿಂತಲೂ ಒಂದು ದೊಡ್ಡ ಸಂತೋಷದ ವಿಷಯ ಬೇರೇನಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರ ಹುಟ್ಟುಹಬ್ಬವನ್ನು ತಮ್ಮ ಹುಟ್ಟುಹಬ್ಬದಂತೆ ಆಚರಣೆ ಮಾಡ್ತಾರೆ, ಅದರಲ್ಲಿ ತಾವು ಸಂತೋಷವನ್ನು ಕಾಣ್ತಾರೆ. ಅಂತಹ ಒಂದು ಘಟನೆಯನ್ನು, ಒಳ್ಳೆಯ ಅನುಭವವನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ.